ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅನುಷ್ಠಾನ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರಥಮ ತ್ರೈಮಾಸಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಎದುರಾಗುವ ಪ್ರಕೃತಿ ವಿಕೋಪ ನಿರ್ವಹಣೆಗೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಇನ್ನು ರಸ್ತೆ ವಿಸ್ತೀರ್ಣಕ್ಕೆ ವಿಳಂಬ ಸಲ್ಲದು. ರಸ್ತೆ ವಿಸ್ತೀರ್ಣ ಶೀಘ್ರದಲ್ಲಿ ಕಾಮಗಾರಿ ಕೈಗೊಂಡು ಮಾರ್ಕಿಂಗ್ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಬೇಕು. ರಸ್ತೆ ಅಗಲೀಕರಣಗೊಂಡಿದ್ದರೆ ಇತ್ತೀಚೆಗೆ ಪಟ್ಟಣದ ಮಧ್ಯಭಾಗದಲ್ಲಿ ನಡೆಯುವ ಭೀಕರ ಅಪಘಾತ ತಪ್ಪಿಸಬಹುದಿತ್ತು. ಅಂತೆಯೇ ಹಳೆಯ ತಾಲೂಕು ಕಚೇರಿ ಕಟ್ಟಡ ನೆಲಸಮಗೊಳಿಸಲು, ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲು ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ನಾಗರಾಜ್ ಅವರಿಗೆ ತಿಳಿಸಿದ್ರು. ನಾವು ಜನಗಳಿಗೆಲ್ಲ ಮಾಧ್ಯಮದಲ್ಲಿ ಹೇಳ್ತಾ ಇರ್ತೀವಿ, ರಸ್ತೆ ಕಟ್ಟಲು ವಿಚಾರ ಮಾಡಿದ್ರಿ, ಮಾರ್ಕಿಂಗ್ ಯಾವ ಮಾಡಿದ್ರಿ, ಈ ಎಲ್ಲ ಮುಂದೆ ಇನ್ನು ಮುಂದೆ ಮುಚ್ಚಿಡ ತಗತ್ತ ಇಲ್ಲ. ಬಹುತೇಕ ನಿಮ್ಮ ಮಾರ್ಕಿಂಗ್ ಎಷ್ಟು ಮಾಡ್ತೀರಿ, ಅಷ್ಟೊಳಗೆ ಇಳಿಯ ಪ್ರಕ್ರಿಯೆಗಳು ಇವೆಲ್ಲ ಯಾರು ಮೀಟ್ ಮಾಡೋದು, ಚರ್ಚೆ ಮಾಡೋದು, ಆರೋಗ್ಯಗಳು ಸಂಬಂಧಪಟ್ಟ ಕಾರ್ಯ ಕೊಡೋದು, ಅಲ್ಲಿ ಎಡ್ಡಿಸ್ ಇದೆ ಪ್ರಾರಂಭ ಮಾಡಿರೋ ಅವನಂತ ಸವಾಲುಗಳನ್ನ ಫೇಸ್ ಮಾಡಿರೋದು. ಆಯ್ತು, ಇಬ್ಬರು ನಾನು ಹೇಳ್ತೀನಿ, ಅವ್ರ ಆಕ್ಸಿಡೆಂಟ್ ಆಗಿರೋದು ಈ ಮಾರ್ಜಿನ್ ರಸ್ತೆ ಅಗಲೀಕರಣ ಆಗಿದೆ ಖಂಡಿತ ನೋಡಕ್ ನೋಡಾಗ್ತಿರ್ಲಿಲ್ಲ. ಯಾಕಂದ್ರೆ ಈ ಕಡೆ ಎಂತ ರಸ್ತೆ ಅದು ಶಿವಪಾಡಿ ರಸ್ತೆ ಯಾವುದು
ರಸ್ತೆಯಿಂದ ಆ ಎನ್ ಎಫ್ ಸಿ ಹೋಟೆಲ್ ಆಗಿ ಆವತ್ತು ಏನಾದರೂ ಈ ಕಡೆ ಭುವನೇಶ್ವರಿ ಬಟ್ಟೆ ಅಂಗಡಿ ಆಗಿ ಇದೆ, ಅದೊಂದು ಕಾರ್ಖಾನೆ ಬೇಕರಿ ಆಗಿ ಇದೆ. ಅದೇ ರೀತಿ ರಾಮಾಯಣ ರಸ್ತೆ ಅಷ್ಟೇ ಇದ್ದಿದ್ರೆ ಅವನು ಬೈಕ್ನ ಹೋಗಿನಾದ್ರೂ ನೀರನ್ನು ಹೋಗ್ತಾ ಇದ್ದ, ರಸ್ತೆ ಬರನಾದ್ರೂ ನೀರನ್ನು ಬರ್ತಾ ಇದ್ದ. ಇನ್ನು ಎಷ್ಟು ಪ್ರಾಣ ತಗೋಬೇಕಂತ ಹೇಳಿದ್ರು. ನಾನು ನಮ್ಗೆ ಹೇಳಕ್ಕಂತ ನಾನು ನಿಮ್ಮ ಶಶಿಗೆ ಕುಳಿತಾನಿಲ್ಲ ಹೇಳಿಗೆ ಹುಡುಗ ಹತ್ರ ಒಬ್ಬ ರೈತ ಕಂಡಿಕೊಳ್ಳಲು ಏನ್ ಮಾಡಿದ್ರಿ ನೀವು? ಕಡಿ ಕಟ್ಕೊಳ್ಳೋದು ಬೇಕಾದ ತಿಳ್ಕೊಂಡಿದ್ರ ಇವರು? ಒಳ್ಳೆ ಭಿಕ್ಷಿಗೆ ಕೊಟ್ಟು ಕೊಟ್ಟಿದ್ರಲ್ಲಿ ತನಗೆ ಸಂಪಡದಿದೆ. ನೀನೇ ಕನಕದ ಮ್ಯಾಟನ್ನ ಅಳಿಯು ಬಿಟ್ಟಲ್ಲ ಇತ್ತು ಕಟ್ಟಿ ಕಣ್ಣಿನ ಕಟ್ಟ ಯಾರು ಕೇಳದಿಲ್ಲ ಅಂತ ಮಾಡ್ತಾರ? ಇನ್ನೇನಪ್ಪ ನೀವು ಕಾಸೆ ಬೇಕು ಬಾಳ ಒಂದು ಕಳೆದಿದ್ರು. ಅವನು ಬಳ್ಳಿಕಾಯ ಕುಡಿಕಾಯ ಹುಡುಗ ಅರ್ಧ ಇದರಿಂದ ಹೊಲದಿಂದ ಬಂದು ರಸ್ತೆ ಬಿಡ್ತಾನು ಅದಕ್ಕೂ ಕಾಲೇ ಹೇಳ್ತಲ್ರಿ. ಸರಿ, ಈಗ ಆ ಕೆಳಗೊಟ್ಟೆ ಸುತ್ತಮುತ್ತ ಹಾಲ್ಗಳಿಗೆ ಬಂದಿರ್ತಕ್ಕಂತ ರೈತರು ಅವರು ಕಾಯ್ದೆ ನಿಮಗೆ ಬಹಳ ಹಾನಿ ಮಾಡಿದ್ರು ಅಂತ ಹೇಳ್ತಾರೆ. ಅದು ಪರಿಹಾರ ಇದೆಯಾ? ಸರಿ, ನೋಡಿ ಕೇಳಿ ವೈಭವ್ಯ ಸೋಷ್ಯಾಚಾರ ಇವೆಲ್ಲ ಕ್ಲೀನ್ ಮಾಡ್ಬೋದು. ಅದರಲ್ಲಿ ಭಾಗ ಮೊದಲು ಅರಣ್ಯ ಅರಣ್ಯ ಇಲಾಖೆಯಲ್ಲಿ ನೀವು ಬೇಕು ಇವಾಗ ಸಾಧ್ಯವಾದಷ್ಟು ನಿಮ್ಮ ಹೊರಗಡೆ ಸುತ್ತಮುತ್ತಲೇ ಇರಬೇಕು. ನೀವು ಹೊಸ್ತಾ ಬಂದಿದ್ದೀರಿ ನೋಡ್ಕೊಂಡು ಕೂತ್ಕೊಂಡು ನೀವು ಸೀರೆ ಹೇಳಿದ್ದಾರೆ ನಿಮ್ಮ ಏನು ನಿಮ್ಮ ಜಿಲ್ಲಾ ಅರಣ್ಯ ಅಧಿಕಾರಿಗಳು ಏನಿದ್ದಾರೋ ಅವರ ಸಲಹೆ ಸಹಕಾರ ಭಾರಿ ಕಾನೂನು ತಿಳ್ಕೊಂಡ್ಬಿಟ್ಟ ನಮ್ಮ ಮನುಷ್ಯ ಮನುಷ್ಯ ಯಾರು ಎಲ್ಲಿದ್ದ ಏನಾಗಿದೆ ಅಂತ ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅಮಾಯಕ ರೈತರಿಗೆ ಸಣ್ಣರಿಗೆ ನಾರಾಯಣ ಕೆಲಸ ಮಾಡ್ತಿದ್ರಿ ಅಂತ ನಮ್ಗೆ ಗಮನ ಬಂದಿದೆ. ಎಲ್ಲ ರೈತರನ್ನ ಸೇರಿಸ್ಬಿಟ್ಟು ನಿಮ್ಮ ಸೊಸೈಟಿ ಮುಂದೆ ತಲೆ ಕೂರಿಸ್ಬಿಡ್ತೀರಿ ಬ್ಯಾಕ್ ಮಾಡಿಸ್ಬಿಟ್ಟು ಇನ್ನೊಂದು ಒಳಗೆ ಸೇರಿಸಿ. ಇನ್ನು ಪಿಡಿಒಗಳಿಗೆ ಶಾಸಕ ಬಿ ದೇವೇಂದ್ರಪ್ಪನವರು ತರಾಟೆಗೆ ತೆಗೆದುಕೊಂಡ್ರು. ಇನ್ನು ತಾಲೂಕಿನಲ್ಲಿ ಪಿಡಿಒಗಳ ಕಾರ್ಯವೈಖರಿ ನಡವಳಿಕೆಗಳು ತೀವ್ರ ಬೇಸರ ತಂದಿದೆ. ಸಾರ್ವಜನಿಕರನ್ನು ಅಲೆದಾಡಿಸದೆ ಆತ್ಮಸಾಕ್ಷಿಯಿಂದ ಕರ್ತವ್ಯ ನಿರ್ವಹಿಸಬೇಕು. ಅನಗತ್ಯ ಚರ್ಚೆ ಬೇಡ. ತಾಲೂಕಿನ ಅಭಿವೃದ್ಧಿ ನಮ್ಮ ಗುರಿಯಾಗಲಿ, ಎಚ್ಚೆತ್ತುಕೊಂಡು ಕೆಲಸ ಮಾಡಿ ಎಂದು ಒಬ್ಬೊಬ್ಬರನ್ನು ಕ್ಲಾಸ್ ತೆಗೆದುಕೊಂಡ್ರು. ನಿದ್ರೆ ಕೊಡಿ, ಎರಡೇ ನೀವು ಎಲ್ಲ ಮಾಡಬೇಕಾಗಿದ್ರೆ ಕೊಡೋದಿದ್ರೆ ವಿಳಂಬ ಮಾಡಬೇಡಿ. ಕೊಡಕ್ ಬಂದ್ರೆ ಕೊಡಕ್ ಬಂದಿದ್ರೆ ಈಗ ಮಾಡಿಕೊಡಿ. ಸರ್ಕಾರ ನೀವು ಹೇಳೋದು ನಾನು ಹೇಳಿ ಕಳಿಸ್ತೀನಿ. ಎಲ್ಲ ವಿಡಿಯೋ ಹೇಳಿದ್ರು ಮೈ ಹೇಳಿದ್ದು ವಿಶ್ವಾಸ ಪಡೆದಿದೆ. ಸ್ನೇಹ ವಿಶ್ವಾಸ ಅನ್ನೋದು ಬೇರೆಗಿರ್ತಕ್ಕಂತ ನಮ್ಮ ಸ್ಥಿತಿ ನಮ್ಮಲ್ಲ. ಆದ್ರೆ ಕೆಲಸದ ವಿಷಯದಲ್ಲಿ ನೀವು ಕಾಂಪ್ರಮೈಸ್ ಆಗದನ್ನ ನಾನು ಒಪ್ಪಲ್ಲ. ನೋ ಕಾಂಪ್ರಮೈಸ್. ನೀವು ವಿಶ್ವಾಸದಿಂದ ನನ್ನ ಕೆಲಸ ತಗೊಳ್ಳಕ್ ಬಯಸ್ತೀನಿ. ನೋಡಿ, ದೇವರು ಯಾರು ಬರಕ
ಕೊಟ್ಟಿಲ್ಲ, ಶಾಪ ಕೊಟ್ಟಿಲ್ಲ, ದೇವ್ ಕೊಟ್ಟಿರೋದು ಆಪರ್ಚುನಿಟಿ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಮಾತನಾಡಿ, ವಿವಿಧ ಇಲಾಖೆಗಳ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಮೀನುಗಳನ್ನು ತಾವೇ ಅದ್ದುಬಸ್ತು ಮಾಡಿಕೊಳ್ಳಬೇಕು. ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ತಹಸೀಲ್ದಾರ್ ಕಡೆ ಬೆರಳಿಟ್ಟು ತೋರಿಸಿ ರೈತರನ್ನು ವಿನಾಕಾರಣ ಅಲೆದಾಡಿಸಬೇಡಿ ಎಂದು ಹೇಳಿದರು. ಕೆರೆ ಅಂತ ಬಂದು ನಿಜ ಮತ್ತು ಮನೆ ಉಳ್ಕೊಂಡು ದಯವಿಟ್ಟು ಎಲ್ಲ ವಿಭಾಗಿಸಿಕೊಂಡಿದೆ. ಎಲ್ಲರಿಗೂ ಹೇಳಲು ಇಷ್ಟಪಟ್ಟೆ, ನಿಮ್ಮ ನಿಮ್ಮ ಪ್ರಾಪರ್ಟಿ ಏನಿದೆ ನೀವು ಅದನ್ನ ಬಂದೋಬಸ್ತ್ ಮಾಡ್ಕೋಬೇಕು. ನಿಮ್ಮ ಮೈಕಲ್ ಇರಿಗೇಷನ್ ಹೇಳಿದ್ರು ತಾಶಿಲ್ದಾರಿ ಬಂದಿದೆ, ಕೆರೆ ಒಂದು ಅವ್ರ ಸ್ವಂತ, ಯಾಕೆ ನೇರವಾಗಿ ಅವ್ರನ್ನ ಕಂಪ್ಲೇಂಟ್ ಮಾಡಿಲ್ಲ, ಪ್ರಕರಣ ದಾಖಲೆ ಮಾಡಿಲ್ಲ? ತಾಶಿಲ್ದಾರಿಗೆ ಏನ್ ಬಂದಿದೆ, ಏನ್ ಬಂದಿದೆ ತಾಶಿಲ್ದಾರಿ? ನೀವು ಮಾತಪ್ಪ ಅಲ್ವಾ, ನಿಮ್ ಪ್ರಾಪರ್ಟಿ ಅಲ್ವಾ? ಮಾಡಿ ಡೈರೆಕ್ಟ್ ಆಗಿ ಯಾರು ಯಾರು ಪ್ರಾಬ್ಲಮ್ ಮಾಡ್ಕೊಂಡಿದ್ರೆ, ಯಾರು ಇಲ್ಲಿಗಲ್ಲ ಆಕ್ಟಿವಿಸ್ಟ್ ಮಾಡ್ಬಿಟ್ಟಿದ್ರೆ ತಹಸೀಲ್ದಾರಿಗೆ ಏನ್ ಬಂದಿದ್ದೀನಿ ನೀವು? ಏನಾದ್ರೂ ಎಲ್ಲ ತಹಸೀಲ್ದಾರ್ ಹತ್ರ ಹೇಗಿರ್ತದೆ? ಪಿ ಡಿ ಓ ಬಂದಿದ್ದಾರೆ ಸರ್ ನನಗೆ, ತಹಸೀಲ್ದಾರ್ ಈ ರೀತಿ ನೀವು ಹಾಕೊಂಡಿದ್ದಾರಂತ. ಪಂಚಾಯತ್ ರಾಜ್ಯದ ಒತ್ತುವರಿ ನಿಯಮಗಳು, ತಿದ್ದುಪಡಿ ನಿಯಮಗಳು 2011 ಈ ಒಬ್ಬರು ಸಚಿವ ಪ್ರಾಧಿಕಾರಿ ಈ ಕೆರೆಗಳಿಗೆ ತೆರವುಗೊಳಿಸ್ತಾರೆ. ಪಿ ಡಿ ಓ ಬಂದಿದ್ದಾರೆ ನನಗೆ, ತಹಸೀಲ್ದಾರ್ ಈ ರೀತಿ ಮಾಡಿದ್ದಾರೆ ಮಾಡಬೇಕು ನಾವು. ಎಲ್ಲದಕ್ಕೂ ತಹಸೀಲ್ದಾರ ನಿಮ್ಗೆ ಪ್ರಾಪರ್ಟಿ ನಿಮ್ಗೆ ಕಾಯಿಲೆ ಫಸ್ಟು, ಅದಾದ ಮೇಲೆ ತಹಸೀಲ್ದಾರಿ ಮಾತ್ರ. ನಂದೇನಿದೆ ಕೆಲಸ, ನಾನು ಬಂದು ನಿಂತ್ಕೊಂಡು ನಿಮ್ಗೆ ಎಲ್ಲ ಏನಾದ್ರು ಪ್ರಾಬ್ಲಮ್ ಇದೆಯಾ, ಮಾಡಿದ್ದಾರೆ ಬಿಟ್ಟು ಪೊಲೀಸ್ ಜೊತೆ ನನ್ಕೊಂಡು ನಿಂತ್ಕೊಳ್ತೀನಿ. ಅದನ್ನು ಬಿಟ್ಟು ನಿಮ್ ಪ್ರಾಪರ್ಟಿ ನೀವು ಕಾಯ್ಕೊಂಡಿದ್ದೆ, ನಾನು ತಹಸೀಲ್ದಾರಿ ಹೇಳಿದ್ವಿ ತಹಸೀಲ್ದಾರಿ ಬಂದಿದ್ದೀನಿ ಅಂತ ದಯವಿಟ್ಟು ಯಾವ ರೀತಿ ಮಾಡಬೇಡಿ ನೋಡಿ. ಮತ್ತೊಂದು, ಸರ್ಕಾರದಿಂದ ಜಮೀನು ಸಂಚಯ ಮಾಡ್ಕೊಂತೀರಿ, ಫೆನ್ಸಿಂಗ್ ಹಾಕೊಳಲ್ಲ, ಮತ್ತೆ 10 ವರ್ಷ ಬಿಟ್ಟು ಬರ್ತೀರಿ, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್ ಬಿಡಿಸ್ಕೊಂಡು? ನಾವು ಜಮೀನ್ ಸಂಚಯ ಮಾಡ್ಬೇಕು, ನೀವು ಜಮೀನ್ ಕಾಯ್ಬೇಕು, ನಾಳೆ ಯಾರಾದ್ರೂ ಒತ್ತುವರಿ ಮಾಡ್ಕೊಂಡ್ರೆ ಬಿಡಿಸ್ಕೊಂಡು ನಾಟಕ ಜಮೀನ್ ಸಂಚಯ ಮಾಡಿದ್ರೆ ಫೆನ್ಸಿಂಗ್ ಮಾಡ್ಕೊಳೋದು ಏನೋ ಒಂದು ಬಂದೋಬಸ್ತ್ ಮಾಡ್ಕೊಂಡು ಹೋಗ್ಬೇಕು. 10 ವರ್ಷ ಬಿಟ್ಟು ಬರ್ತಾ ಮತ್ತೆ ಮತ್ತೆ ಮಾಡ್ಬೇಕು, ಮತ್ತೆ ಒತ್ತುವರಿ ಬಿಡಿಸಕ್ ಇದು ಮಾಡುವ. ದಯವಿಟ್ಟು ಯಾವುದೇ ಡಿಪಾರ್ಟ್ಮೆಂಟ್ ಗೆ ಗೌರ್ಮೆಂಟ್ ಇಂದ ಯಾವ್ದಾದ್ರು ಗೌರ್ಮೆಂಟ್ ಇಂದ ನಾವು ಲ್ಯಾಂಡ್ ಕೊಟ್ಟಿದ್ದು ಅಂದ್ರೆ ಆ ಲ್ಯಾಂಡ್ ಅನ್ನ ಹದ್ದುಬಸ್ತ್ ಮಾಡ್ಕೊಳ್ಳೋ ಜವಾಬ್ದಾರಿ ಇಲ್ಲಿ. ಲ್ಯಾಂಡ್ ಕೊಟ್ಟು ಕೂಡ ಅದನ್ನ ಒಂದು ನಿಮ್ಮ ಒಂದು ಏನೋ ಒಂದು ಫೆನ್ಸಿಂಗ್ ಎಷ್ಟೋ ಏನೋ ಒಂದು ಮಾರ್ಕ್ ಮಾಡ್ಕೊಂಡ್ರಿ, ಯಾರು ಬರಲ್ಲ ಒಳ್ಳೆ. 25 ವರ್ಷ ಬಿಟ್ಟು ಬರ್ತೀರಿ, ನಮ್ ಜಮೀನ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಸರ್, ಮತ್ತೆ ಅರ್ಥ ಮಾಡ್ಕೊಡಿ. ಸೊ ಹಾಗಾಗಿ ನಿಮ್ಮ ಪ್ರಿಮಿಸಿಸ್ ಗೆ ಎಲ್ಲಾದ್ರೂ ಇಲಾಖೆ ನಿಮ್ಮ ನಿಮ್ಗೆ ಪವರ್ಸ್ ನೇರವಾಗಿ ಏನಿತ್ತು ಅಂತ ನೀವೇ ಆಕ್ಷನ್ ಮಾಡ್ಬೇಕು. ಹೇಳ್ತೀರಲ್ಲ ಅದನ್ನೆಲ್ಲ ತಹಸೀಲ್ದಾರಿಗೆ ಕೊಡಿಬೇಡಿ, ತಹಸೀಲ್ದಾರಿಗೆ ಹೇಳಿದೀನಿ ಬರ್ತಿದ್ದೀನಿ ಅವ್ರಿಗೆ ಹೇಳಿದೀನಿ ಅಂತ ಹೇಳು. ನಿಮಗಿದ್ರು ನಿಮ್ ಕೆರೆ ಬಂದಿಲ್ಲಪ್ಪ, ನೀವೇನಂದ್ರೆ ವಾರಕ್ಕೊಂದ್ಸಲ ಭೇಟಿ ಕೊಡ್ತಾ ನೀವು ಸರ್ ಅಂತ 5 ವರ್ಷದ ಹತ್ತಿಲ್ಲ ಏನ್ ಮಾಡ್ತಾ ಇದ್ದಪ್ಪ, 5 ವರ್ಷದ ಕಂಬ ಬಿದ್ದಿದ್ದು ಅವರು, ಅದು ಕೆ ಪಿ ಡಿ ಸಿ ಆಗಿರ್ಲಿ ಮತ್ತೊಂದು ಆಗಿ ಯಾವಾಗ ಕೆರೆ ಬೀಳ್ಬೋದು ಅಂತ ಬಿದ್ದಿದ್ದು ಅವರು, ಏನ್ ಮಾಡಿದ್ರು? ಈ ಸಂದರ್ಭದಲ್ಲಿ ಜಿಲ್ಲಾ ಉಪನಿರ್ದೇಶಕ ಕೊಟ್ರೇಶ್, ತಾಲೂಕು ಪಂಚಾಯಿತಿ ಇಒ ಕೆಂಚಪ್ಪ, ಮುಖಂಡರಾದ ಪಲ್ಲಾಗಟ್ಟೆ ಶೇಖರಪ್ಪ, ಬಿ ಮಹೇಶ್ವರಪ್ಪ, ಮಧುಮಾರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು.